ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಪಾವಗಡದ ಶ್ರೀ ಶಾರದಾದೇವಿ ಕಣ್ಣಿನ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ಶ್ರವಣ ಹಾಗೂ ಕಣ್ಣಿನ ದೋಷಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನ ಶ್ರೀದೇವಿ ವೈದ್ಯಕೀಯ ಸಂಸ್ಥೆಯ ಬೃಹತ್ ಸಭಾಂಗಣದಲ್ಲಿ ಗ್ರಾಮಾಂತರ ಭಾಗದ ಜಂಟಿ ಯೋಜನೆಗಳನ್ನು ಆರಂಭಿಸಲಾಯಿತು. ಈ ನೂತನ ಯೋಜನೆಗಳು ಭವಿಷ್ಯ ಭಾರತದ ಸಂಕೇತವಾಗಿದ್ದು ಈ ಯೋಜನೆಗಳಿಗೆ ಶ್ರೀದೇವಿ ವೈದ್ಯಕೀಯ ಸಂಸ್ಥೆ, ನಯೋನಿಕಾ ಕಣ್ಣಿನ ದತ್ತಿ ಸಂಸ್ಥೆ, ಡಾಕ್ಟರ್ ಎಸ್ಆರ್ ಚಂದ್ರಶೇಖರ್ ವಾಕ್ ಮತ್ತು ಶ್ರವಣ ಸಂಸ್ಥೆ ಹಾಗೂ ಶ್ರೀ ಶಾರದಾದೇವಿ ಕಣ್ಣಿನ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಸ್ವಾಮಿ ವಿವೇಕಾನಂದ ಸಂಘಟಿತ ಗ್ರಾಮಾಂತರ ಆರೋಗ್ಯ ಕೇಂದ್ರ ಇವುಗಳ ಆಶ್ರಯದಲ್ಲಿ ಗ್ರಾಮೀಣ ಭಾಗದ ಕೂಸುಗಳಿಗೆ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಂಪೂರ್ಣ ಉಚಿತವಾಗಿ ನೆರವನ್ನು ನೀಡಲಾಗುತ್ತದೆ. ಈ ಜಂಟಿ ಯೋಜನೆಗಳು ಹಸಗೂಸಿನ ಮುಂದಿನ ಭವಿಷ್ಯಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವುದರಲ್ಲಿ ಸಹಕಾರಿಯಾಗಲಿವೆ. ಕಾರ್ಯಕ್ರಮದಲ್ಲಿ ಸ್ವಾಮಿ ಜಪಾನಂದಜಿ ಮಹಾರಾಜ್, ಶ್ರೀದೇವಿ ವೈದ್ಯಕೀಯ ಸಂಸ್ಥೆಯ ಚೇರ್ಮನ್ ಆದ ಡಾ ಹುಲಿನಾಯ್ಕರ್, ಸಂಸ್ಥೆಯ ನಿರ್ದೇಶಕರಾದ ಡಾ ರಮಣ್ ಎಂ ನಾಯ್ಕರ್, ನೇತ್ರ ತಜ್ಞರಾದ ಡಾಕ್ಟರ್ ಲಾವಣ್ಯ ಇತರರು ಪಾಲುದಾರರು ಭಾಗಿಯಾಗಿದ್ದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಧೋರಣೆಗಳನ್ನು ಅನುಸರಿಸುತ್ತಾ ಬಂದಿದ್ದು ಹಾಲಿನ ದರ ಹಾಗೂ ರೈತರ ಅನುದಾನದಲ್ಲಿ ರೈತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಚುರುಕುಗೊಳಿಸಿರುವ ಬಿಜೆಪಿ ಇಂದು ತುಮಕೂರಿನಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಹಸುಗಳಲ್ಲಿ ಹಾಲು ಕರೆದು ವಿನೂತನವಾಗಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಮುಖಂಡರು ರೈತರಿಂದ ಖರೀದಿಸುವ ಹಾಲಿನ ದರವನ್ನು ಹೆಚ್ಚಿಸಬೇಕು ಅಂತ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷ ಬ್ಯಾಟರಂಗಿಗೌಡ, ಈ ರಾಜ್ಯದ ಮುಖ್ಯಮಂತ್ರಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ, ಮಂತ್ರಿಗಳಿಗೆ ರಾಜ್ಯದ ಜನರ ತೆರಿಗೆ ಹಣದ ಮೂಲಕ ಅನುದಾನವನ್ನ ನೀಡಲು ಚಿಂತನೆ ಮಾಡಿ ಎಲ್ಲ ವಸ್ತುಗಳ ಮೇಲಿನ ತೆರಿಗೆಯನ್ನ ಹೆಚ್ಚಿಸುತ್ತಿದ್ದಾರೆ. ಸಿಎಂ ಡಿಸಿಎಂ ಅಧಿಕಾರದ ಕಿತ್ತಾಟದಲ್ಲಿ ಜನರ ಮೇಲೆ ಪ್ರಹಾರ ಮಾಡುತ್ತಿದ್ದಾರೆ. ಹಾಗಾಗಿ ಕೂಡಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿ ಸರ್ಕಾರವನ್ನ ತ್ಯಜಿಸಬೇಕು ಅಂತ ಒತ್ತಾಯಿಸಿದರು. ರೈತ ಮೋರ್ಚಾ ರಾಜ್ಯಾದ್ಯಂತ ಇವತ್ತು ವಿನೂತನ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಮಾನನೂ ಇಲ್ಲ, ಮರ್ಯಾದೆನೂ ಇಲ್ಲ, ಕಿವಿನೂ ಕೇಳಲ್ಲ, ಕಣ್ಣು ಕಾಣಲ್ಲ, ತಲೆಯಲ್ಲಿ ಬುದ್ಧಿನೂ ಇಲ್ಲ. ಬೆಳಗ್ಗೆ ಎದ್ರೆ ಯಾವ್ಯಾವ ವಸ್ತುಗಳ ಬೆಲೆ ಏರಿಸಬೇಕು, ಯಾವ್ಯಾವ ಮಂತ್ರಿಗಳಿಗೆ ಯಾವ್ಯಾವ ಟಾರ್ಗೆಟ್ ಅನ್ನ ಕೊಡೋಣ ದುಡ್ಡು ಜಾಸ್ತಿ ಮಾಡಲಿಕ್ಕೆ ಅಂತಕ್ಕಂಥ ಯೋಚನೆಯನ್ನು ಮಾಡಿ ಅವರು ಸಿಎಂ ಡಿಸಿಎಂ ಅಧಿಕಾರದ ಕಿತ್ತಾಡ್ತಲೇ ಇವತ್ತು ರೈತರನ್ನ, ಸಾಮಾನ್ಯ ವರ್ಗವನ್ನ, ರೈತರ ಮಹಿಳೆಯರನ್ನ, ಹಿಂದುಳಿದ ವರ್ಗದವರನ್ನ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಈ ಜನಾಂಗವನ್ನ ಕಡೆಗಣಿಸಿ ಇವತ್ತು ರಾಜ್ಯದಲ್ಲಿ ಇವತ್ತು ಅಧಿಕಾರವನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಇವತ್ತು ರಾಜ್ಯಾದ್ಯಂತ ಒಂದು ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ರೈತರಿಗೆ 900 ಕೋಟಿ ರೂಪಾಯಿ ಪ್ರೋತ್ಸಾಹನ ಇರ್ಬೋದು, ರೇಷ್ಮೆ ಬೆಳೆ ವಿಷಯದಲ್ಲಿ ಇರ್ಬೋದು, ಅಥವಾ ಪಹಣಿ ದುಡ್ಡನ್ನು ಜಾಸ್ತಿ ಮಾಡಿರೋದ್ರಿರ್ಬೋದು, ಅಥವಾ ಸ್ಟಾಂಪ್ ಡ್ಯೂಟಿ ಬಿತ್ತನೆ ಬೀಜಗಳ ಬೆಲೆ ಜಾಸ್ತಿ ಮಾಡಿರೋದಿರ್ಬೋದು, 10 ಹಲವು ಕಾರ್ಯಕ್ರಮಗಳು ಇವತ್ತು ತೋಟಗಾರಿಕೆ ಇಲಾಖೆಯಲ್ಲಿ 1 ರೂಪಾಯಿ ಸಹಾಯಧನವನ್ನ ಪ್ರೋತ್ಸಾಹಧನವನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿಲ್ಲ. ಈ ಸಿದ್ದರಾಮಯ್ಯನಿಗೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ, ರೈತರ ಬಗ್ಗೆ ಕಳಕಳಿ ಇದ್ರೆ ಅಧಿಕಾರವನ್ನೇ ತ್ಯಾಗ ಮಾಡೋದು ಒಳ್ಳೇದು. ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಬಿಡೋದಿಲ್ಲ. ಈ ವಿಷಯವನ್ನ ಪ್ರತಿನಿತ್ಯ ಜನರ ಬಳಿ ತಗೊಂಡೋಗುತ್ತೆ. ಪ್ರತಿನಿತ್ಯ ನೀವು ಮಂತ್ರಿಗಳು, ಎಂಎಲ್ಎಗಳು, ಕಾಂಗ್ರೆಸ್ ಎಂಎಲ್ಎಗಳು ನೆಮ್ಮದಿಯಾಗಿ ರಸ್ತೆಯಲ್ಲಿ ಓಡಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಬಿಡೋದಿಲ್ಲ. ಎಚ್ಚರಿಕೆಯನ್ನು ನೀಡಿ ಇವತ್ತು ಇಡೀ ರಾಜ್ಯಾದ್ಯಂತ ಏನು ರೈತ ಮೋರ್ಚಾ ಹೋರಾಟವನ್ನು ಮಾಡಿದೆ. ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಕೂಡ ಸಾಂಕೇತಿಕವಾಗಿ ಹಸುಗಳನ್ನು ಕರೆದು, ಹಾಲುಗಳನ್ನು ಕರೆದು ಡಿಸಿಗೆ ಜಿಲ್ಲಾಧಿಕಾರಿಗಳಿಗೆ ಕೊಡೋದ್ರ ಮೂಲಕ ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಇವತ್ತು ನಾನು ಕೊಡ್ತಾ ಇದ್ದೇನೆ. ಬಳಿಕ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ ಮಾತನಾಡಿ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಿಶ್ಯಕ್ತ ಹಾಗೂ ನಿರ್ಲಕ್ಷ್ಯ, ಬಂಡೆ ಸರ್ಕಾರಕ್ಕೆ ಮಾನವೀಯತೆ ಇಲ್ಲ, ಅಧಿಕಾರ ವ್ಯಾಮೋಹ ಹೊಂದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಹಾಲಿನ ಸಬ್ಸಿಡಿ ಹಣ ಸೇರಿದಂತೆ ಕೇಂದ್ರ ಸರ್ಕಾರ ರೈತರಿಗೆ ನೀಡುತ್ತಿರುವ 4,000 ಹಣಕ್ಕೆ ರಾಜ್ಯ ಸರ್ಕಾರ ತಡೆ ಹಿಡಿದಿದ್ದು, ಕೂಡಲೇ ಹಣವನ್ನ ಬಿಡುಗಡೆ ಮಾಡಬೇಕು, ರೈತರಿಗೆ ಬೇಕಾಗಿದ್ದ ಬಿತ್ತನೆ ಬೀಜದ ಬೆಲೆಯನ್ನ ಮುಂಗಾರಿನ ಸಮಯದಲ್ಲಿ ಹೆಚ್ಚಿಗೆ ಮಾಡಿ ರೈತರಿಗೆ ಹೊರೆ ಮಾಡಲಾಗಿದೆ ಅಂತ ಆರೋಪಿಸಿದರು. ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಅಕ್ರಮ ರೀತಿಯಲ್ಲಿ ಮತವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಬೆನಿಫಿಟ್ ಇಂಡಿವಿಜುವಲ್ ಬೆನಿಫಿಟ್ಸ್ನ ಒಂದು ಕಂತು ಮುಂಚೆನೆ ಹಾಕ್ತಂಥದ್ದು. ಆದರೆ ರೈತರಿಗೆ
ಪ್ರತಿ ಲೀಟರ್ ಹಾಲಿಗೆ ಪ್ರೋತ್ಸಾಹ ಧನವನ್ನ 900 ಕೋಟಿ ರೂಪಾಯಿ ಹಣವನ್ನ ಬಾಕಿ ಉಳಿಸ್ಕೊಂಡಿದೆ. ಎಲ್ಲಾ ಕ್ಷೇತ್ರದಲ್ಲೂ ರೈತರಿಗೆ ಅನ್ಯಾಯವನ್ನ ಈ ಸರ್ಕಾರ ಮಾಡ್ತಿದೆ. ಹಾಲಿನ ಬರೇ ಮಾರಾಟ ಮಾಡೋದಕ್ಕೆ ಜಾಸ್ತಿ ಗ್ರಾಹಕರಿಗೆ, ರೈತರಿಗೆ 1.40 ರೂಪಾಯಿ ಪರ್ ಲೀಟರ್ಗೆ ಕಡಿಮೆ ಕೊಡುವಂತದ್ದು. ರೈತರಿಗೆ ಬೇಕಾಗಿರ್ತಕ್ಕಂಥ ಬಿತ್ತನೆ ಬೀಜದ ದರವನ್ನ ಈ ಮುಂಗಾರು ಟೈಮಲ್ಲಿ ಜಾಸ್ತಿ ಮಾಡುವಂಥದ್ದು. ಎಲ್ಲಾ ರೀತಿಯಿಂದಲೂ ರೈತರ ಹೆಸರೇಳಿ ಮತವನ್ನು ಪಡೆದು ಅಧಿಕಾರಕ್ಕೆ ಬಂದಂತ ಈ ಸರ್ಕಾರ ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಿರೋದನ್ನ ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ನಂಬಿಕೊಂಡಿದೆ. ಅದೇ ರೀತಿ ತುಮಕೂರಲ್ಲೂ ಕೂಡ ನಾವೆಲ್ಲ ಕಾರ್ಯಕರ್ತರು ಹಸುವಿನ ಹಾಲನ್ನ ಡಿಸಿ ಆಫೀಸ್ ಮುಂದೆ ಕರೆದು ಡಿಸಿ ಅವರಿಗೆ ಕೊಡೋದ್ರ ಮುಖಾಂತರ ಮತ್ತು ವಿನೂತನ ರೀತಿಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಈ ಕೂಡಲೇ ಹಣವನ್ನು ಬಿಡುಗಡೆ ಮಾಡಿ ರೈತರಿಗೆ ನ್ಯಾಯ ಒದಗಿಸ್ತಲೇ ಇದ್ರೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ವಾರು ಹೋರಾಟವನ್ನು ನಾವು ರೈತರ ಜೊತೆಗೂಡಿ ಮಾಡ್ತದೆ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ಧನ್ಯವಾದ. ಪ್ರತಿಭಟನೆಯಲ್ಲಿ ಅನೇಕ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ರೈತರು ಭಾಗವಹಿಸಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಬಿ ಕರಾಳೆ ಅವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಶ್ರೀ ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿರುವ ಫೋರ್ಕಾರ್ ಎನ್ಸಿಸಿ ಬೆಟಾಲಿಯನ್ ಆವರಣದಲ್ಲಿ ಬೆಂಗಳೂರು ಎ ಗ್ರೂಪ್ ವತಿಯಿಂದ ಪೂರ್ವಭಾವಿ ತಲ್ ಸೈನಿಕ್ ಶಿಬಿರ ಆಯೋಜನೆ ಮಾಡಿದ್ದು 290 ಎನ್ಸಿಸಿ ಕೆಡೆಟ್ಗಳು ಶಿಬಿರದಲ್ಲಿ ಭಾಗಿಯಾಗಿದ್ವು. ತಲ್ ಸೈನಿಕ್ ಶಿಬಿರ ನಿಮಿತ್ತ ಬೆಂಗಳೂರು ಎ ಗ್ರೂಪ್ ಅಡಿಯಲ್ಲಿನ ಎನ್ಸಿಸಿ ಕಂಪನಿಗಳಿಂದ 290 ಎನ್ಸಿಸಿ ಕೆಡೆಟ್ಗಳನ್ನು ಆಯ್ಕೆ ಮಾಡಿತು. ತುಮಕೂರಿನ ಫೋರ್ಕಾರ್ ಎನ್ಸಿಸಿ ಬೆಟಾಲಿಯನ್ ಆವರಣದಲ್ಲಿ ಓಟಿ, ಮ್ಯಾಪ್ ರೀಡಿಂಗ್, ವೆಪನ್ ಟ್ರೈನಿಂಗ್, ಫೈರಿಂಗ್, ಟೆಂಟ್ ಪಿಚ್ಚಿಂಗ್ ಸೇರಿದಂತೆ ಒಟ್ಟು 6 ಇವೆಂಟ್ಗಳಲ್ಲಿ ತರಬೇತಿಯನ್ನು ನೀಡಲಾಗುವುದು. ಇಲ್ಲಿ ಭಾಗವಹಿಸಿರುವ ಕೆಡೆಟ್ಗಳನ್ನು ಮುಂದಿನ ದಿನಗಳಲ್ಲಿ ದೆಹಲಿಯಲ್ಲಿ ನಡೆಯುವ ಶಿಬಿರದಲ್ಲಿ ಭಾಗವಹಿಸುವಂತೆ ತಯಾರಿ ಮಾಡುವ ಪೂರ್ವಭಾವಿ ಶಿಬಿರ ಇದಾಗಿತ್ತು. ನನ್ನ ಹೆಸರು ಕೆಡೆಟ್ ದೀಕ್ಷಾ ಆ್ಯಂಡ್ ನಾನು 1 ಕಾರ್ ಸಿಗ್ನಲ್ ರೆಜಿಮೆಂಟ್ ಇಂದ ಬಂದಿದ್ದೀನಿ. ಆ್ಯಂಡ್ ನಾನು ಇವಾಗ ಡಿಗ್ರಿ ಪರ್ಸ್ಯೂ ಮಾಡ್ತಿದ್ದೀನಿ ಫ್ರಮ್ ಆರ್ವಿ ಯೂನಿವರ್ಸಿಟಿ. ಆ್ಯಂಡ್ ನಮಗೆ 3 ಮಂತ್ಸಿಂದ ಪ್ರಾಕ್ಟೀಸ್ ನಡೆಯಿದೆ ಓಟಿ. ಆ್ಯಂಡ್ ನಮ್ಮ ಗೋಲ್ ಇಸ್ ಲೈಕ್ ನಾವು ಡೆಲ್ಲಿಗೆ ಹೋಗಬೇಕು ಅಂತ ಇದ್ದೀವಿ. ಆ್ಯಂಡ್ ಆಲ್ ದ ಗ್ರೂಪ್ಸ್ ಆರ್ ಪ್ರಿಪೇರಿಂಗ್ ಫಾರ್ ದ್ಯಾಟ್ ಆಲ್ಸೋ. ಆ್ಯಂಡ್ ಈವನ್ ನಾವು ನಮ್ಮ ಟೈಮಿಂಗ್ ಇಸ್ ಲೈಕ್ ಮಾರ್ನಿಂಗ್ 5:30 ಮಧ್ಯಾಹ್ನ ತನಕ 1 o'clock ತನಕ, ಮತ್ತು 4 ಗಂಟೆಯಿಂದ 6 ಗಂಟೆ ತನಕ ಟ್ರೈನಿಂಗ್ ನಡೀತಾ ಇರುತ್ತೆ. ಎವ್ರಿ ಡೇ ಟೈಮ್ ತೊಗೊತಾ ಇರ್ತಾರೆ ಅವರು. ಆ್ಯಂಡ್ ಹಂಗೆ ಸೆಲೆಕ್ಷನ್ಸು ನಡೀತಾ ಇರುತ್ತೆ. ಸೊ ನೆಕ್ಸ್ಟ್ ಈ ಕ್ಯಾಂಪ್ ಇವಾಗಿರೋದು ಫ್ರಮ್ ಜುಲೈ 4th ನಮ್ಮ ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇನ್ನೊಂದು TSC 2 ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ನಮ್ದು ಎಸ್ ಆರ್ ಎವ್ರಿ ಒನ್ ಗೋಲ್ ಇಸ್ ಟು ರೀಚ್ ಡೆಲ್ಲಿ ಆ್ಯಂಡ್ ಮೇಕ್ ಆರ್ ನಾ ಇಲ್ಲಿ ಫಸ್ಟ್ 25 meters ರನ್ ಇರುತ್ತೆ. ಆಮೇಲೆ ಸ್ಟ್ರೈಟ್ ಬ್ಯಾಲೆನ್ಸ್ ಇರುತ್ತೆ, ಕ್ಲಿಯರ್ ಜಂಪ್ ಇರುತ್ತೆ, ಆಮೇಲೆ ಜಿಗ್ಝಾಗ್ ಇರುತ್ತೆ. ಅಲ್ಲಿಂದ ಎಸ್ಟಬ್ಲಿಷ್ ಮತ್ತು ಸ್ಪ್ರಿಂಟ್ ಇರುತ್ತೆ ಟಿಲ್ ಗೇಟ್ ವಾಲ್ಟ್. ಗೇಟ್ ವಾಲ್ಟ್ ಆಗಿ ರ್ಯಾಂಪ್ ಜಂಪ್ ಮಾಡಿ ಮತ್ತೆ ಇನ್ನೊಂದು ಸ್ಟ್ರೈಟ್ ಬ್ಯಾಲೆನ್ಸ್ ಇರುತ್ತೆ. ಅಲ್ಲಿಂದ ಮತ್ತೆ 25 meters ರನ್ ಮಾಡಬೇಕು. ನನ್ನ ಹೆಸರು ವಿನಯ್ ರೆಡ್ಡಿ. ನಾನು ಸೇಂಟ್ ಜೋಸೆಫ್ ಕಾಲೇಜ್ನ ಟಿಕಾರ್ ಬೆಟಾಲಿಯನ್ನಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇಲ್ಲಿ 5 ಬೆಟಾಲಿಯನ್ಸ್ಗಳ ಮಧ್ಯದಲ್ಲಿ ಕಾಂಪಿಟೇಷನ್ ನಡೀತಾ ಇದೆ. ಅದರಲ್ಲಿ ನಮಗೆ ಟಾಪ್ 10 ನೆಕ್ಸ್ಟ್ ಕ್ಯಾಂಪ್ ಕರ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ 10 ಆಬ್ಸ್ಟಿಕಲ್ಸ್ ಇದೆ. 10 ಆಬ್ಸ್ಟಿಕಲ್ಸ್ನ ನಾವು ಇಷ್ಟಿಷ್ಟು ಸೆಕೆಂಡ್ಸಲ್ಲಿ ಕವರ್ ಮಾಡಬೇಕು. ಮತ್ತು ಮೇನ್ ಟೈಮಲ್ಲಿ ಸೆಲೆಕ್ಟ್ ಆಗಬೇಕಂದ್ರೆ ನಾವು 27-28 ಒಳಗಡೆ ಬರಬೇಕು. ಮತ್ತು ಒಂದೊಂದು ಆಬ್ಸ್ಟಿಕಲ್ಸ್ ಹೆಸರು ಒಂದೊಂದು ಬಂದುಬಿಟ್ಟು ಫಸ್ಟ್ ಆಬ್ಸ್ಟಿಕಲ್ ಬಂದುಬಿಟ್ಟು ಸ್ಟೇಟ್ ಬ್ಯಾಲೆನ್ಸ್ ಅಂತ, ಅದಾದಮೇಲೆ ಕ್ಲಿಯರ್ ಜಂಪು, ಜಿಗ್ಝಾಗ್ ಬ್ಯಾಲೆನ್ಸು, 6 feet fall, ಡಬಲ್ ಡಿಚ್ಚು, ಮತ್ತು ರೈಟ್ ವೋಲ್ಟು, ಲೆಫ್ಟ್ ವೋಲ್ಟು, ಗೇಟ್ ವೋಲ್ಟು, ಮತ್ತು ರ್ಯಾಂಪ್ ಬರುತ್ತೆ. ಅದಾದಮೇಲೆ ಇನ್ನೊಂದು ಸ್ಟೇಟ್ ಬ್ಯಾಲೆನ್ಸ್ ಬರುತ್ತೆ. ಅದಾದಮೇಲೆ 25 meters ರನ್ ಮಾಡಬೇಕು. ಬೆಸ್ಟ್ ಟೈಮಿಂಗ್ ನಂದು ಬಂದುಬಿಟ್ಟು 27 seconds ಇಲ್ಲೇ ಬಂದಿದ್ದು. ಮತ್ತು ಇನ್ನೂ ಕವರ್ ಅಪ್ ಮಾಡಬೇಕಂದ್ರೆ 25-26 ತೊಗೊಂಡು ಡೆಲ್ಲಿವರೆಗೂ ಹೆಂಗಾದರೂ ಮಾಡಿ ಇದು ಮಾಡಬೇಕು. ಮತ್ತು ರೈಫಲ್ಲು ಪಿಟ್ಟು ಅಲ್ಲಿ ನಾವು ಹಾಕೊಳ್ಳೋ ಬ್ಯಾಗಲ್ಲಿ 17 items ಇರುತ್ತೆ. 17 itemದು ಕೌಂಟ್ ತೊಗೊಳ್ತಾರೆ. ಒಂದು ಐಟಮ್ ಮಿಸ್ ಆದರೆ ಇಷ್ಟಿಷ್ಟು ಟೈಮ್ ಪಾಯಿಂಟ್ಸ್ ಅಂತ ಕಟ್ ಆಗುತ್ತೆ. ರೈಫಲ್ ವೇಟ್ ಬಂದ್ಬಿಟ್ಟು 4 kgs ಅಂತಿರುತ್ತೆ. ಎಲ್ಲ ಟೋಟಲ್ ಬಂದ್ಬಿಟ್ಟು 7 kgs ವರೆಗೂ. ಶಿಬಿರದ ಪರಿವೀಕ್ಷಣೆಗಾಗಿ ಬೆಂಗಳೂರು ಎ ಗ್ರೂಪ್ ಕರ್ನಲ್ ರಾಜೇಶ್ ಶಾ, ಫೋರ್ಕಾರ್ ಬೆಟಾಲಿಯನ್ ಕಮಾಂಡಿಂಗ್ ಆಫೀಸರ್ ಕರ್ನಲ್ KS ಗುಜರಾಲ್, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಕರ್ನಲ್ ನರೇಂದ್ರ ಭಂಡಾರಿ, ಸುಬೇದಾರ್ ಮೇಜರ್ ದಿನೇಶ್ ಸಿಂಗ್ ರಾಣಾ ಹಾಗೂ ಇತರರು ಹಾಜರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಹಾಲಪ್ಪ ಪ್ರತಿಷ್ಠಾನ ವತಿಯಿಂದ ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಮತ್ತು ಎನ್ಸಿಸಿ ಮಕ್ಕಳಿಗೆ ಕೌಶಲ್ಯ ಪಥ ಕೌಶಲ್ಯ ಅಭಿವೃದ್ಧಿ ಕಾರ್ಯಾಗಾರ ರೂಪಿಸುವ ಸಂಬಂಧ ಫೋರ್ಕಾರ್ ಬೆಟಾಲಿಯನ್ ಎನ್ಸಿಸಿ ಅಧಿಕಾರಿ ಜನರಲ್ ಗುರುಮಿತ್ ಸಿಂಗ್ ಗುರ್ಜಾಲ್ ಅವರೊಂದಿಗೆ ಪೂರ್ವಭಾವಿ ಸಭೆ ನಡೆಸಲಾಯಿತು.
ತುಮಕೂರು ನಗರದ ಶ್ರೀ ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿ ಇರುವ ಎನ್ಸಿಸಿ ಕಚೇರಿಗೆ ತೆರಳಿ ಹಾಲಪ್ಪ ಪ್ರತಿಷ್ಠಾನದ ಮುಖ್ಯಸ್ಥ ಹಾಗೂ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಪೂರ್ವಭಾವಿ ಸಭೆಯನ್ನ ನಡೆಸಿ ಎನ್ಸಿಸಿ ಅಧಿಕಾರಿ ಗುರ್ಮಿತ್ ಸಿಂಗ್ ಗುರ್ಜಾಲ್, ಆಡಳಿತ ಅಧಿಕಾರಿ ನರೇಂದ್ರ ಭಂಡಾರಿ, ಸುಬೇದಾರ್ ಮೇಜರ್ ದಿನೇಶ್ ಸಿಂಗ್ ರಾಣಾ ಜೊತೆ ಮಾತನಾಡಿ ಜುಲೈ 26ರ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ ಸಂಬಂಧ ಜಿಲ್ಲೆಯ ಯುವಜನರಲ್ಲಿ ಸೇನೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಮುಂದಿನ ಒಂದು ವರ್ಷದಲ್ಲಿ ಭಾರತೀಯ ಸೇನೆಗೆ ತುಮಕೂರಿನಿಂದ ಕನಿಷ್ಠ 1,000 ಜನರು ಸೇರ್ಪಡೆಯಾಗುವಂತೆ ಮಾಡುವ ಉದ್ದೇಶ ಹೊಂದಿರುವುದಾಗಿ ಎನ್ಸಿಸಿ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ರು. ಈ ವೇಳೆ ಎನ್ಸಿಸಿ ಅಧಿಕಾರಿಗಳು ರಾಜ್ಯ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಸಂಸ್ಥೆಯಿಂದ ಮಂಗಳೂರಿನಲ್ಲಿ 2 ಸೇನೆ ಸೇರಬಯಸುವ ಯುವಜನರಿಗೆ ತರಬೇತಿ ನೀಡುವ ಕೇಂದ್ರಗಳನ್ನು ನಡೆಸುತ್ತಿದ್ದು ತುಮಕೂರಿನಲ್ಲಿ ಮತ್ತೊಂದು ಕೇಂದ್ರ ಆರಂಭಗೊಂಡರೆ ಹೆಚ್ಚಿನ ಅನುಕೂಲವಾಗುತ್ತದೆ. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರಕ್ಕೆ ಗಮನಕ್ಕೆ ತರಲಾಗುವುದು ಅಂತ ತಿಳಿಸಿದರು. ಬೇರೆ ಬೇರೆ ಡಿಫೆನ್ಸ್ ಫೋರ್ಸಸ್, ಅದು ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಅಥವಾ ಏರ್ಫೋರ್ಸ್ಗೆ, ನೌಕಾದಳ, ಭೂದಳ ಹಾಗೂ ವಾಯುದಳಕ್ಕೆ ಸೇರಬೇಕು ಅಂತೇಳಿ ನಮ್ಮ ಉದ್ದೇಶ. ಒಂದು ಅವ್ರಿಗೆ ಶಿಸ್ತು ಜೀವನದಲ್ಲಿ, ಎರಡನೇದು ಅವರಿಗೆ ಜೀವನದಲ್ಲಿ ಮುಂದಕ್ಕೆ ಏನು ಮಾಡ್ಬೋದು ಅಂತೇಳಿ ಒಂದು ಲೈಫಲ್ಲಿ ಸೆಟ್ಲ್ ಆಗ್ತಾರೆ ಅಂತೇಳಿ ನಮ್ಮ ಉದ್ದೇಶಗಳಿದ್ದಾವೆ. ಅದಕ್ಕೆ ಇವತ್ತು ಚರ್ಚೆ ಮಾಡಿದ್ವಿ. ಹೌದು, ಎಲ್ಲ ಕಾಲೇಜುಗಳು ಬಂದವರು ಕ್ಯಾಂಪ್ಗಳ ಜೊತೆ ಒಂದು ಕಾರ್ಯಾಗಾರನು. ಈ ವೇಳೆ ಟೂಡಾ ಮಾಜಿ ಅಧ್ಯಕ್ಷ ಸಿದ್ದಲಿಂಗೇಗೌಡ, ಸಿಮೆಂಟ್ ಮಂಜಣ್ಣ, ನಟರಾಜ್ ಶೆಟ್ಟಿ, ಮಾಜಿ ಕೌನ್ಸಿಲರ್ ಮಹೇಶ್, ನಟರಾಜ್ ಶೆಟ್ಟಿ, ದಿಲೀಪ್, ಸಂಜೀವ್ ಕುಮಾರ್ ಹಾಗೂ ಇತರರು ಹಾಜರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಗೌರಿಬಿದನೂರು ನಗರದ 6ನೇ ವಾರ್ಡಿನಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಡೆಂಗ್ಯೂ ಜ್ವರದ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದ್ದು ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಅವರು ಜಾಗೃತಿ ಜಾಥಾಗೆ ಚಾಲನೆ ನೀಡಿದ್ದಾರೆ. ಜಾಗೃತಿ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ, ಇತ್ತೀಚಿನ ದಿನಗಳಲ್ಲಿ ಮಾನವ ಸಮೂಹಕ್ಕೆ ಡೆಂಗ್ಯೂ ಜ್ವರ ಮಾರಕವಾಗಿ ಕಾಡುತ್ತಿದೆ. ಡೆಂಗ್ಯೂ ಜ್ವರ ನಿಯಂತ್ರಣ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದ್ದು ಸೊಳ್ಳೆಗಳ ನಿಯಂತ್ರಣದಿಂದ ಮಾತ್ರ ಸಾಂಕ್ರಾಮಿಕ ರೋಗಗಳನ್ನು ತಡೆಯಬಹುದಾಗಿದೆ. ಮುಂಗಾರು ಮಳೆಯ ಸಂದರ್ಭದಲ್ಲಿ ಡೆಂಗ್ಯೂ ಜ್ವರ ಬಹಳ ವೇಗವಾಗಿ ಹರಡುತ್ತದೆ. ಸಾರ್ವಜನಿಕರು ನೀರು ನಿಲ್ಲದಂತೆ ಕ್ರಮ ವಹಿಸುವ ಮೂಲಕ ಕಸವನ್ನು ಸ್ವಚ್ಛಗೊಳಿಸುವ ಜೊತೆಗೆ ಡೆಂಗ್ಯೂ ಹರಡದಂತೆ ಮುಂಜಾಗ್ರತೆ ವಹಿಸಬೇಕು. ಸಾರ್ವಜನಿಕರು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಚಂದ್ರಮೋಹನ್ ರೆಡ್ಡಿ ಮಾತನಾಡಿ, ಯಾವುದೇ ಜ್ವರ ಬಂದರೂ ಮೊದಲು ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಮಲಗುವಾಗ ಸೊಳ್ಳೆ ಪರದೆ ಉಪಯೋಗಿಸಬೇಕು. ಡೆಂಗ್ಯೂ ಜ್ವರ ರೋಗಕ್ಕೆ ತುತ್ತಾದವರು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಭಾಗದಲ್ಲಿ ತೀವ್ರ ನೋವು, ಕೀಲು ನೋವು ಹಾಗೂ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವದ ಗುರುತುಗಳು ಕಾಣಿಸಿಕೊಳ್ಳುತ್ತವೆ. ಈ ರೀತಿಯ ಲಕ್ಷಣಗಳು ಕಂಡು ಬಂದಲ್ಲಿ ಕೂಡಲೇ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಎಲ್ಲ ಇಲಾಖೆ ಸಹಯೋಗದೊಂದಿಗೆ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ನಗರಸಭೆ ಇಲಾಖೆ ಎಲ್ಲ ಸೇರ್ಕೊಂಡಿದ್ದೇವೆ. ನಾವು ಈ ಡೆಂಗ್ಯೂ ಕಾಯಿಲೆಯನ್ನು ತಡೆಗಟ್ಟಿರಬೇಕು. ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ಲಾರ್ವಾ ತಾಣಗಳನ್ನು ನಾಶಪಡಿಸುತ್ತೇವೆ ಅಂತೆಲ್ಲ ಅಂದ್ಕೊಂಡಿದ್ದೇವೆ. ಹಾಗಾಗಿ ನಾವು ಈ ಕಾಯಿಲೆಗೆ ಏನಂತಂದ್ರೆ, ಈಗ ಬೆಂಗಳೂರು ಅಪ್ಪನೂರು ಊರಲ್ಲೆಲ್ಲ 3 ದಿವಸದಲ್ಲೇ 1,000 ಕೇಸ್ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 75 ಕೇಸ್ ಆಗಿದೆ. ನಮ್ಮ ತಾಲೂಕಲ್ಲಿ ಅರ್ಬನ್ನಲ್ಲಿ 5 ಕೇಸ್ ಇದೆ, ರೂರಲ್ನಲ್ಲಿ 11 ಕೇಸ್ ಆಗಿದೆ. ಇದುವರೆಗೂ ಯಾವುದೇ ಕೇಸ್ಗೂ ತೀವ್ರತರ ಪರಿಣಾಮ ಆಗಿಲ್ಲ, ಗುಣಮುಖರಾಗಿ ಮನೆಯಲ್ಲಿದ್ದಾರೆ. ಯಾವುದು 100% ವಾಸಿ ಆಗುತ್ತೆ ಕಾಯಿಲೆ ಇದು. ಬಟ್ ಏನಪ್ಪ, ಕೆಲವರಿಗೆ ಮಾತ್ರ, 1-2 ಜನಕ್ಕೆ ಮಾತ್ರ ತೀವ್ರತರ ಜ್ವರ, ಸುಸ್ತು ಆಗಿ ಸ್ವಲ್ಪ ಸಾವು ನೋವು ಸಂಭವಿಸುವ ಪ್ರಕರಣಗಳಿರ್ತವೆ. ಹಾಗಾಗಿ ಇದಕ್ಕೆ ನಿಖರವಾದ ಚಿಕಿತ್ಸೆನೂ ಇಲ್ಲ ಇದಕ್ಕೆ. ಹಾಗಾಗಿ ಇದು ಕಾಯಿಲೆ ಬರೋಕ್ಕಿಂತ ಮುಂಚೆನೇ ಇದನ್ನ ನಾವು ತಡೆಗಟ್ಟದೆ ಇದಕ್ಕೆ ಒಂದು ದಾರಿ. ಹಾಗಾಗಿ ನಾವು ಈ ಕಾರ್ಯಕ್ರಮ ಜಾಥಾ ಕಾರ್ಯಕ್ರಮದಲ್ಲಿ ಪೌರಾಯುಕ್ತೆ ಎಂಡಿ ಗೀತಾ, ಆರೋಗ್ಯಾಧಿಕಾರಿ ಚಂದ್ರಮೋಹನ್ ರೆಡ್ಡಿ, ನಗರಸಭಾ ಸದಸ್ಯ ಡಿಎನ್ ವೆಂಕಟರೆಡ್ಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ್ ಮೂರ್ತಿ ಇತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಕಂಡು ಕಾಣದಂತೆ ನಡೆಯುತ್ತಿರುವ ಜೂಜು ಮಟ್ಕಾ ದಂಧೆ ಮೇಲೆ ದಾಳಿ ಮಾಡಿದ ನಗರ ಠಾಣಾ ಪೊಲೀಸ್ PSI ನಂಜುಂಡಯ್ಯ ಪುಂಡಪೋಕರರಿಗೆ ಬಿಸಿ ಮುಟ್ಟಿಸಿ ಎಚ್ಚರಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಇತ್ತೀಚೆಗೆ ಕುಡಿದು ವಾಹನ ಚಲಾವಣೆ ಮಾಡುವುದು, ಎಲ್ಲೆಂದರಲ್ಲಿ ಜೂಜು ಮಟ್ಕಾ ಆಡುವುದು ಹೆಚ್ಚಾಗಿತ್ತು. ಅಂಥವರನ್ನ ಗುರಿಯಾಗಿಸಿಕೊಂಡು ರೌಂಡ್ ಹೊಡೆದ ನಗರ ಠಾಣಾ PSI ನಂಜುಂಡಯ್ಯ ನಗರದ ಹೃದಯ ಭಾಗವಾದ ಬಜಾರ್ ರಸ್ತೆ, ಮಹಾಕಾಳಿ ರಸ್ತೆ, ಕಂದಾವರ ಬಾಗಿಲು, ಗಂಗಮ್ಮ ಗುಡಿ ರಸ್ತೆಯ ತೆರೆ ಮರಗಳಲ್ಲಿ ಕುಳಿತು ಇಸ್ಪೀಟು ಜೂಜು ಆಡುವ ದಂಧೆಗಳ ಮೇಲೆ ದಾಳಿ ಮಾಡಿದರು. ಚೀಟಿ ಬರೆದಿಟ್ಟು ಸಾವಿರಾರುಗಳ ಬಾಜಿ ಕಟ್ಟು ಆಡುವ ಅಂದರ್ ಬಾಹರ್ನಲ್ಲಿ ತೊಡಗಿಸಿಕೊಂಡಿದ್ದ ಪುಡಾರಿಗಳನ್ನ ವಶಕ್ಕೆ ಪಡೆದರು. ಬಾಜಿಗೆ ಕಟ್ಟಿದ್ದ 15,000 ನಗದುವನ್ನ ವಶಪಡಿಸಿಕೊಂಡಿದ್ದಾರೆ.
ತಪ್ಪಿಸಿಕೊಂಡು ಓಡ್ತಿದ್ದ ಖತರ್ನಾಕ್ಗಳಿಗೆ ತನ್ನ ಇಳಿ ವಯಸ್ಸಿನಲ್ಲೂ ಚಿರತೆಯಂತೆ ಬೆನ್ನಟ್ಟಿ ಹೆಡೆಮುರಿಯನ್ನ ಕಟ್ಟಿದ್ದಾರೆ. ಸತೀಶ್, ವಿ ನರಸಿಂಹಯ್ಯ, ವೆಂಕಟಪ್ಪ, ಚಾಂದ್ ಪಾಷಾ, ಪ್ಯಾರೇಜಾನ್, ಎಂವಿ ನಂಜುಂಡಪ್ಪ, ಉಮಾಪತಿ ಹಾಗೂ ಮೆಹಬೂಬ್ ಹಾಗೂ ಇತರರನ್ನ ಬಂಧಿಸಿದ್ದಾರೆ. ಜೊತೆಯಲ್ಲಿ ಕುಡಿದು ವಾಹನ ಚಲಾಯಿಸುವ, ದ್ವಿಚಕ್ರ ವಾಹನ, ತ್ರಿಬಲ್ ರೈಡಿಂಗ್ ಮಾಡುವ ಸವಾರರನ್ನ ಹಿಡಿದು ಕೇಸನ್ನ ಜಡಿದು ದಂಡ ವಸೂಲಿಯೂ ಮಾಡಿ ಖಡಕ್ ಎಚ್ಚರಿಕೆಯನ್ನ ನೀಡುತ್ತಿದ್ದು ಪುಂಡ ಪೋಖರಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಶೇಷಾದ್ರಿಪುರಂ ಅಕಾಡೆಮಿ ಆಫ್ ಬಿಸಿನೆಸ್ ಸ್ಟಡೀಸ್ ಎಂಬ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ನಡೆದ 18ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾವಗಡ ಮೂಲದ ಸ್ವಾಮಿ ಜಪಾನಂದಜಿ ಮಹಾರಾಜ್ ಅವರು ಭಾಗಿಯಾಗಿದ್ದರು. ಪಾವಗಡದ ಶ್ರೀರಾಮಕೃಷ್ಣ ಸೇವಾಶ್ರಮದ ಜಪಾನಂದಜಿ ಮಹಾರಾಜ್ ಅವರು ಭಾಗವಹಿಸಿದ್ದು ಸ್ವಾಮೀಜಿಯವರನ್ನ ವಿಧಿವತ್ತಾಗಿ ವೇದ ಘೋಷಗಳು ಹಾಗೂ ಮಂಗಳವಾದ್ಯಗಳೊಂದಿಗೆ ಸಭಾಂಗಣಕ್ಕೆ ಕರೆದೊಯ್ಯಲಾಯಿತು. ವಿದ್ಯಾರ್ಥಿಗಳು ಭಾರತೀಯ ಸನಾತನ ಧರ್ಮದ ಪ್ರಕಾರ ಪಂಚೆ ಹಾಗೂ ಶಲ್ಯಗಳನ್ನ ಧರಿಸಿ ಶಾಸ್ತ್ರೋಕ್ತವಾಗಿ ಕಾಣಿಸಿಕೊಂಡರು. ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ಶ್ರೀಗಳು ನಿಜವಾದ ಅರ್ಥದಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಉಪನ್ಯಾಸ ನೀಡಿದ್ರು. ನಿಜವಾದ ಅರ್ಥದಲ್ಲಿ ಶಿಕ್ಷಣವನ್ನ ಪಡೆದ ವ್ಯಕ್ತಿ ಕೇವಲ ಪ್ರಶಸ್ತಿ ಪತ್ರಗಳು ಹಾಗೂ ಅಧ್ಯಯನ ಮುಗಿಸಿದ್ದಕ್ಕೆ ಪ್ರಮಾಣ ಪತ್ರಗಳನ್ನ ಪಡೆಯುವುದೊಂದೇ ಅಲ್ಲದೆ ಜೀವನದ ಮೌಲ್ಯಗಳನ್ನು ಅನುಷ್ಠಾನದ ರೂಪಕ್ಕೆ ತರಲು ಪ್ರಯತ್ನ ಪಡಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮವು ಅತ್ಯಂತ ಶಿಸ್ತುಬದ್ಧವಾಗಿ ನೆರವೇರಿದ್ದು ಆಟ ಹಾಗೂ ಪಾಠಗಳಲ್ಲಿ ಮತ್ತು ಎನ್ಸಿಸಿ ವಿಭಾಗದ ಅತ್ಯುತ್ತಮ ಶ್ರೇಷ್ಠ ಕೆಡೆಟ್ಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಇದಿಷ್ಟು ಸುದ್ದಿಗಳು, ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.